ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ನಾಗರ ಪಂಚಮಿ ಹಬ್ಬದ ದಿನ ಶ್ರೇಷ್ಠವಾಗಿ ಮಾಡೋ ಅಂತ ಒಂದು ಕರಿ ಎಳ್ಳಿನ ಉಂಡೆ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಮಾಡೋದಂತೂ ತುಂಬಾ ಸುಲಭ ವಿಧಾನ, ಒಂದು 20 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿಯಲ್ಲೇ ನೀವು ಸರಿಯಾದ ಅಳತೆಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿಕೊಂಡ್ರೆ 100% ಪರ್ಫೆಕ್ಟ್ ಆಗಿರೋ ಅಂತ ಕರಿ ಎಳ್ಳಿನ ಉಂಡೆನ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಬನ್ನಿ, ಯಾವ ರೀತಿಯಾಗಿ ಏನೆಲ್ಲ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಈ ಉಂಡೆಯನ್ನ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಈ ಉಂಡೆಯನ್ನು ಮಾಡೋದಕ್ಕೆ ನಮಗೆ ಕರಿ ಎಳ್ಳು ಬೇಕಾಗುತ್ತೆ. ನಾನಿವತ್ತು 1/2 kg ಪ್ರಮಾಣದಷ್ಟು ಕರಿ ಎಳ್ಳನ್ನು ತಗೊಂಡು ಮಾಡ್ತಾ ಇದ್ದೀನಿ. ನೀವು 1/2 kg ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬೋದು. ಎಲ್ಲ ಸಾಮಗ್ರಿಗಳನ್ನ ಅರ್ಧ ಹಾಕೊಂಡ್ರೆ ಆಗೋಗುತ್ತೆ. ನಾನಿವತ್ತು 1/2 kg ಕರಿ ಎಳ್ಳನ್ನು ಚೆನ್ನಾಗಿ ಆರಿಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದ್ರ ಮುಂದಕ್ಕೆ ಇನ್ನೇನು ಸಾಮಗ್ರಿಗಳು ಬೇಕಂದರೆ, 1/2 kg ಕರಿ ಎಳ್ಳಿಗೆ ನಮಗೆ 300 ಗ್ರಾಮ್ ಅಷ್ಟು ಬೆಲ್ಲ ಸಾಕಾಗುತ್ತೆ. ಸಿಹಿ ಹೆಚ್ಚಿಗೆ ಬೇಕನ್ನೋರು 350 ಗ್ರಾಮ್ ಅಷ್ಟು ತಗೊಳ್ಳಿ. ಇಲ್ಲ ಸಮ ಸ್ವಲ್ಪ ಕಡಿಮೆನೇ ಇರಲಿ ಅಂದರೆ 300 ಗ್ರಾಮ್ ಸಾಕು. ಹಾಗೆಯೇ 1/2 ಕಪ್ನಷ್ಟು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. 3-4 ಚಮಚದಷ್ಟು ಶೇಂಗಾ ಅಂದರೆ ಕಡಲೆಕಾಯಿ ಬೀಜನ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 3-4 ಚಮಚದಷ್ಟು ಹುರುಗಡಲೆಯನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1/2 ಚಮಚದಷ್ಟು ಶುಂಠಿ ಪುಡಿ, 5-6 ಏಲಕ್ಕಿ ಪುಡಿಯನ್ನು ನಾವು ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಉಂಡೆ ಮಾಡ್ಕೊಳ್ಳೋದಕ್ಕೆ. ಮೊದಲು ಒಂದು ಕಡಾಯಿಗೆ ನಾವು ಈ ಕರಿ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ಅಷ್ಟು 1/2 kg ಎಳ್ಳನ್ನು ಹಾಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನಾನು 3 ಬ್ಯಾಚ್ಗಳಲ್ಲಿ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಹುರ್ಕೊಳ್ಳೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಸಮಯ ನೋಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿಟ್ಕೊಂಡು 5-6 ನಿಮಿಷಗಳ ಕಾಲ ಚೆನ್ನಾಗಿ ಹುರಿಬೇಕಾಗುತ್ತೆ. ಜಾಸ್ತಿ ಹೊತ್ತು ಹುರಿದ್ರೆ ಕಹಿ ಬಂದ್ಬಿಡುತ್ತೆ, ಹುಷಾರು. 5-6 ನಿಮಿಷ ಹುರ್ಕೊಳ್ಳಿ. ನಾನು 2 ಪ್ಯಾನ್ನಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಟೋಟಲಾಗಿ 3 ಬ್ಯಾಚಸ್ಸಲ್ಲಿ ನಾನು ಹುರ್ಕೊಂಡಿದ್ದೀನಿ 1/2 kg ಕರಿ ಎಳ್ಳನ್ನು. ನೋಡಿ, ಈಗ ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ ಕರಿ ಎಳ್ಳು. ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇ ಅದು ಉಬ್ಬಿ ಉಬ್ಬಿ ಬಂದಿರುತ್ತೆ ಕರಿ ಎಳ್ಳು. ಆಗ ಹುರಿದು ಆಗಿದೆ, ಅದು ಹುರಿದು ಆದಮೇಲೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅಗ್ಲವಾಗಿರೋ ಪರಾತ್ನಲ್ಲಿ ಹಾಕಿ ಅದಾದಮೇಲೆ ಒಣ ಕೊಬ್ಬರಿ ಕೂಡ ಅದರಲ್ಲೇ ಹಾಕೋಣ, ಯಾಕೆಂದರೆ ಸ್ವಲ್ಪ ಉದ್ದ ಉದ್ದ ತುರ್ಕೊಂಡಿದ್ದೀನಿ. ಮತ್ತು ಶೇಂಗಾ ಪುಡಿ, ಹುರಿದಿಟ್ಕೊಂಡಿರೋ ಶೇಂಗಾ ಪುಡಿಯನ್ನು ಕೂಡ ಅದರಲ್ಲಿ ಹಾಕೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿ ಒಂದು 3-4 ಟ್ರಿಪ್ನಲ್ಲಿ ನಾವು ರುಬ್ಕೊಳ್ಳೋಣ. ರುಬ್ಕೊಳ್ಳೋದು ಹೇಗಂದರೆ, ಸಣ್ಣ ಪೂರ್ತಿಯಾಗಿ ಪುಡಿ ಮಾಡೋದು ಬೇಡ, ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದೇ ಥರ ನಾನು 3 ಬ್ಯಾಚ್ಗಳಲ್ಲಿ ನಾನು ರುಬ್ಕೊಂಡಿದ್ದೀನಿ. ಈಗ ನಾನು ಹುರುಗಡಲೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ, ಶೇಂಗಾ ಪುಡಿ, ಹುರುಗಡಲೆ ಪುಡಿ ಮತ್ತು ಎಳ್ಳನ್ನು ರುಬ್ಕೊಂಡಿರೋ ಪುಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಆಗಿದೆ. ಈಗ ಇದರಲ್ಲೇ ಒಣ ಶುಂಠಿ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ 1/2 ಚಮಚದಷ್ಟು. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ. ಏಲಕ್ಕಿಯನ್ನು ಕೂಡ ಪುಡಿ ಮಾಡ್ಕೊಂಡು ಅದು ಕೂಡ 1/2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ತೆಗೆದಿಟ್ಕೊಳ್ಳೋಣ. ಈಗ ಇದರಲ್ಲಿ ಪಾಕ ಮಾಡಿ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಬಿಟ್ರೆ ಉಂಡೆ ರೆಡಿ ಆಗಿಬಿಡುತ್ತೆ. ಈಗ ಪಾಕ ಮಾಡ್ಕೊಳ್ಳೋ ಸಮಯ, ಪಾಕ ಮಾಡ್ಕೊಳ್ಳೋದಕ್ಕೆ ನಾನು 300 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಪ್ರಮಾಣ ಜಾಸ್ತಿ ಬೇಕಂದರೆ 350 ಗ್ರಾಮ್ ಕೂಡ ತೊಗೊಳ್ಬೋದು. ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೆ 1/4 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ನೀವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಹೆದರೋ ಅವಶ್ಯಕತೆ ಇಲ್ಲ. ಒಂದೆಳೆ ಅಂಟು ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಮೊದಲು ಬೆಲ್ಲ ಪೂರ್ತಿಯಾಗಿ ಕರಗಲಿ. ಪೂರ್ತಿ ಬೆಲ್ಲ ಕರಗಿದ್ಮೇಲೆ 1-2-3 ನಿಮಿಷ ಕುದಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪಾಕವನ್ನು ತಗೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನೀವು ಒಂದೆಳೆ ಅಂಟನ್ನು ಚೆಕ್ ಮಾಡ್ಕೊಳ್ಳಿ. ನಿಧಾನವಾಗಿ ಎರಡೂ ಬೆರಳಿಗೆ ಅಂಟಿದ್ರೆ ಸಾಕು. ನೋಡಿ, ಈ ರೀತಿಯಾಗಿ ಒಂದೆಳೆ ಅಂಟು ಬಂದರೆ ಪಾಕ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಪಾಕ ತಯಾರಾಗಿದೆ. ಇದನ್ನು ನಾವು ಶೋಧಿಸ್ಬಿಟ್ಟು ಆ ಮಿಕ್ಸ್ಚರ್ಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ, ಎಳ್ಳಿನ ಮಿಕ್ಸ್ಚರ್ಗೆ. ನೋಡಿ, ಶೋಧಿಸಿ ಹಾಕ್ಕೊಳ್ಳಿ, ಯಾಕಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ. ಹಾಗಾಗಿ ಸ್ವಲ್ಪ ಪಾಕವನ್ನು ಉಳಿಸ್ಕೊಂಡಿದ್ದೀನಿ, ಅಷ್ಟು ಪಾಕ ಹಾಕ್ಕೊಂಡಿಲ್ಲ. ನೋಡಿಬಿಟ್ಟು ಬೇಕನ್ಸಿದ್ರೆ ಹಾಕ್ಕೊಳ್ಳೋಣ. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಸ್ವಲ್ಪ ಪಾಕ ಬೇಕನ್ಸಿದ್ರೆ ಉಳಿದಿರೋ ಪಾಕಕ್ಕೇನೆ 2 ಚಮಚ ನೀರು ಹಾಕ್ಬಿಟ್ಟು ಬಿಸಿ ಮಾಡಿ ಹಾಕ್ಕೊಳ್ಳೋಣ. ಯಾಕಂದರೆ ಪಾಕ ಹಾಗೆ ಇಟ್ಬಿಟ್ರೆ ತಕ್ಷಣವೇ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ 1-2 ಚಮಚ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಿಶ್ರಣಕ್ಕೆ ನನಗೂ ಕೂಡ ಪಾಕ ಸ್ವಲ್ಪ ಕಡಿಮೆ ಅನ್ನಿಸ್ತು. ಉಳಿದಿರೋ ಪಾಕಕ್ಕೇನೆ 2 ಚಮಚದಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ನಾನು ಆ ಪಾಕವನ್ನು ಹಾಕ್ಕೊಂಡಿದ್ದೀನಿ. ಈಗ ಸರಿಯಾಗಿ ಆಗಿದೆ ಪಾಕ ಇಷ್ಟು ಮಿಶ್ರಣಕ್ಕೆ. ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ಪಾಕ ಸ್ವಲ್ಪ ಜಾಸ್ತಿ ಆಯಿತು ಅನ್ಸಿದ್ರೆ ಸ್ವಲ್ಪ ಹುರುಗಡಲೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಪಾಕ ಕಡಿಮೆ ಆಯಿತು ಅಂದರೆ ಗೊತ್ತಲ್ಲ, ಸ್ವಲ್ಪ ಪಾಕ ಮಾಡ್ಕೊಂಡು ಹಾಕ್ಕೊಂಬಿಡಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಈಗ ಮಿಶ್ರಣ ಪರ್ಫೆಕ್ಟ್ ಆಗಿದೆ. ನಾವು ಉಂಡೆ ಕಟ್ಕೊಳ್ಳೋದಕ್ಕೆ ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಒಂದು ಬಟ್ಟಲಲ್ಲಿ ನೀರು ಹಾಕ್ಕೊಂಡು ಹಸಿ ಕೈನ ಮಾಡಿಕೊಂಡು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ.
ಈ ಉಂಡೆ ಮಾಡ್ಕೊಳ್ಳುವಾಗ ಇಬ್ಬರು ಇದ್ಬಿಟ್ರಂತೂ ತುಂಬಾ ಬೇಗ ಬೇಗ ಅಷ್ಟು ಉಂಡೆಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಒಬ್ಬರೇ ಇದ್ರೂ ಕೂಡ ತೊಂದರೆ ಇಲ್ಲ, ತುಂಬಾ ಸುಲಭವಾಗಿ ಆರಾಮವಾಗಿ ಅಷ್ಟು ಉಂಡೆಗಳನ್ನ ಮಾಡ್ಕೊಂಡ್ಬಿಡ್ಬೋದು. ಈ ಉಂಡೆ ಮಾಡಿದ ವಿಧಾನ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾಳೆನೇ ನಾಗರ ಪಂಚಮಿ ಹಬ್ಬ ಇದೆ, ನೀವು ಕೂಡ ಈ ಶ್ರೇಷ್ಠವಾದ ಕರಿ ಒಳ್ಳಿನ ಉಂಡೆನ ದೇವರಿಗೋಸ್ಕರ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ 100% ಪರ್ಫೆಕ್ಟ್ ಆಗಿರುವಂತ ಉಂಡೆನ ನೀವು ಕೂಡ ಮಾಡಿರ್ತೀರಾ, ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬಾ ಈಸಿಯಾಗಿ ತುಂಬಾ ರುಚಿಯಾಗಿತ್ತು ಅಂತ. ನಿಮ್ಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ರೆಸಿಪಿ ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಈಗ ನೋಡಿ ಅಷ್ಟು ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ನಿಮಗೆ ಒಂದು ಉಂಡೆಯನ್ನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿತ್ತು ಅಂತ. ನೋಡಿ ಎಷ್ಟು ಮೃದುವಾಗಿದೆ, ಇದನ್ನ ಇಟ್ಟು ಒಂದು ವಾರ ಆದರೂ ಕೂಡ ಇಷ್ಟೇ ಮೃದುವಾಗಿರುತ್ತೆ. ಇದು ಕೇವಲ ನಾಗರ ಪಂಚಮಿ ಹಬ್ಬಕ್ಕಷ್ಟೇ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ತುಂಬಾ ಶ್ರೇಷ್ಠ. ಲಕ್ಷ್ಮಿಯ ನೈವೇದ್ಯಕ್ಕೆ ಕರಿಯಳ್ಳಿನ ಉಂಡೆ ತುಂಬಾ ಶ್ರೇಷ್ಠ. ಹಾಗಾಗಿ ನೀವು ನಾಗರ ಪಂಚಮಿಗೋ ಅಥವಾ ವರಮಹಾಲಕ್ಷ್ಮಿಗೋ ಎರಡರಲ್ಲಿ ಯಾವ ಹಬ್ಬಕ್ಕೆ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.